ಬಂಡಾಯಕ್ಕೆ ತೆರೆ ಎಳೆದ್ರ ಯಾರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತುಮಕೂರು ನಗರ ಬಿಜೆಪಿ ಟಿಕೆಟ್ ಯಾರಿಗೆ ಬಿಜೆಪಿ ಪಾಳೆಯದಲ್ಲೂ ಕೂಡ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಆಯಾ ಪಕ್ಷಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಟಿಕೆಟ್ ಫೈಟ್ ಇದೇ ಇರುತ್ತೆ ತುಮಕೂರು ನಗರ ಬಿಜೆಪಿ ಟಿಕೆಟ್ ಯಾರಿಗೆ ಲಭ್ಯ ಆಗಬಹುದು ಹೆಸರು ಹೇಳದೆ ಎಂಎಲ್ಎನ ಗೆಲ್ಸಿ ಅಂತ ಯಡಿಯೂರಪ್ಪ ಅವರು ಇಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪ ಮಾತಿಗೆ ಶಿವಣ್ಣ ಬಣ ಅಂದ್ರೆ ಸೊಗಡು ಶಿವಣ್ಣ ಆ ಬಣ ರೊಚ್ಚಿಗೆದ್ದಿದೆ ಮಾತು ಮರೆಸಲು ಕೆಲಕಾಲ ಪರದಾಡಿದ್ರು ಬಿಎಸ್ವೈ ಕಾಂಗ್ರೆಸ್ ತಿರುಕನ ಕನಸು ಕಾಣ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಎಸ್ವೈ ಕಾರಿಗೆ ಶಿವಣ್ಣ ಬಣದವರಿಂದ ಮುತ್ತಿಗೆ ಕೂಡ ಹಾಕಲಾಯಿತು ಸದ್ಯ ತುಮಕೂರು ನಗರ ಬಿಜೆಪಿ ಪಾಳೆಯದಲ್ಲಿ ಎರಡು ಬಣಗಳಾಗಿದ್ದಾವೆ ಶಾಸಕ ಜ್ಯೋತಿ ಗಣೇಶ್ ಸೊಗಡು ಶಿವಣ್ಣ ಎರಡು ಬಣಗಳು ಟಿಕೆಟ್ಗಾಗಿ ಮಾಜಿ ಎಂಎಲ್ಸಿ ಶಾಸಕನ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ ಜ್ಯೋತಿ ಗಣೇಶ್ ಬೆಂಬಲಿಸಿದ್ರ ಯಡಿಯೂರಪ್ಪ ಯಡಿಯೂರಪ್ಪ ಮಾತಿಗೆ ಮತ್ತೊಂದು ಬಣ ರೊಚ್ಚಿಗೆಳ್ತಾ ಸೊಗಡು ಶಿವಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವ ಒತ್ತಾಯ ಅವರ ಬೆಂಬಲಿಗರಿಂದ ಅಂದ್ರೆ ಸೊಗಡು ಶಿವಣ್ಣ ಬೆಂಬಲಿಗರಿಂದ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒತ್ತಾಯ ಕೇಳಿ ಬರ್ತಾರೆ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ನನ್ನ ಅಪೇಕ್ಷೆನೂ ಅದೇ ನಮ್ಮೆಲ್ಲರ ಅಪೇಕ್ಷೆನೂ ಅದೇ ಎಲ್ಲರ ಸಹಕಾರವನ್ನು ಪಡೆದು ತುಮಕೂರಿನಲ್ಲಿ ದೊಡ್ಡ ಅಂತರದಲ್ಲಿ ನಮ್ಮ ಎಂಎಲ್ಎನ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಸೀಟನ್ನು ಸಹ ದಯಮಾಡಿ ದಯಮಾಡಿ ಪ್ಲೀಸ್ ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಲ್ಲಿ ಒಂದು ಸೀಟು ಸಹ ಕಾಂಗ್ರೆಸ್ ಗೆಲ್ಲಬಾರದು ಎಲ್ಲ ಕ್ಷೇತ್ರ ಬಿಜೆಪಿಯನ್ನು ಗೆಲ್ಲಬೇಕು ಆ ರೀತಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಎಂಬುದನ್ನು ನೀಡಬೇಕು ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವನೆ ನಮಗಿಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ನನ್ನ ಅಪೇಕ್ಷೆನೂ ಅದೇ ನಮ್ಮೆಲ್ಲರ ಅಪೇಕ್ಷೆನೂ ಅದೇ ಹೇಮಂತ್ ಕುಮಾರ್ ನನ್ನ ಸಹೋದ್ಯೋಗಿ ತುಮಕೂರು ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಹೇಮಂತ್ ವೆರಿ ಗುಡ್ ಮಾರ್ನಿಂಗ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಯಡಿಯೂರಪ್ಪನವರು ಮಾತನಾಡುವಾಗ ಅಲ್ಲಿ ಬಹಳಷ್ಟು ಗೊಂದಲಗಳಿದ್ದಂತೆ ಕಾಣ್ತಾ ಇದ್ದಾವೆ ಈ ಗೊಂದಲ ಬಗೆಹರಿಸೋಕೆ ಏನು ಸೂತ್ರ ಕಂಡುಕೊಂಡಿದ್ದಾರೆ ಸೊಗಡು ಶಿವಣ್ಣ ಬಣದ ಒತ್ತಾಯ ಏನು ಯಾಕಾಗಿ ಈ ಒಂದು ಭಿನ್ನಾಭಿಪ್ರಾಯ ಇಲ್ಲಿ ಸ್ಫೋಟಗೊಳ್ತಾ ಇದೆ ಅದಕ್ಕೆ ಯಾವ ರೀತಿ ಮುಲಾಮ್ ಕಂಡು ಹಿಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಖಂಡಿತ ರಾಘುಸೂರ್ಯ ಏನು ತುಮಕೂರು ನಗರ ಬಿಜೆಪಿಯಲ್ಲಿ ಒಂದ್ ರೀತಿಯ ಗೊಂದಲ ಸೃಷ್ಟಿಯಾಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು ಏನು ಈ ಹಿಂದೆ ಕಳೆದ 2-3 ತಿಂಗಳಿಂದನೂ ಕೂಡ ಏನು ಸೊಗಡು ಶಿವಣ್ಣ ಅವರು ಮತ್ತೆ ಜ್ಯೋತಿ ಗಣೇಶ್ ಅವರು ಇಬ್ರು ಕೂಡ ನಾವು ಆಕಾಂಕ್ಷಿ ಅಂತ ಹೇಳಿ ಆದ್ರೆ ಜ್ಯೋತಿ ಗಣೇಶ್ ಅವರು ಹಾಲಿ ಶಾಸಕರಾಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅವರ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಮತ್ತೆ ಅವರ ಬೆಂಬಲಿಗರು ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು ಆದ್ರೆ ಸೊಗಡು ಶಿವಣ್ಣ ಅವರು ಕಳೆದ ಬಾರಿ ನನಗೆ ಟಿಕೆಟ್ ಮಿಸ್ ಮಾಡಿದ್ರೆ ಈ ಬಾರಿ ನನಗೆ ಟಿಕೆಟ್ ಅನ್ನ ನೀಡಲೇಬೇಕು ಬಿಜೆಪಿಯಿಂದಲೇ ನನಗೆ ಟಿಕೆಟ್ ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಮತ್ತೆ ನಿನ್ನೆ ಏನು ವಿಜಯ ಸಂಕಲ್ಪ ಯಾತ್ರೆ ಇತ್ತು ಈ ಒಂದು ಸಂದರ್ಭದಲ್ಲಿ ಗೊಂದಲ ಸೃಷ್ಟಿಯಾಗುವ ಒಂದು ಹಿನ್ನೆಲೆಯಲ್ಲಿ ಐಬಿ ಏನು ತುಮಕೂರಿನ ಐಬಿ ಇದೆ ಈ ಒಂದು ಐಬಿಯಲ್ಲಿ ಕಳೆದ 20 ನಿಮಿಷಗಳ ಕಾಲ ಏನು ಇಬ್ಬರನ್ನು ಕೂರಿಸಿ ಒಂದು ಮಾತುಕತೆಯನ್ನ ಆಡುವಂತ ಏನು ಅರ್ಧದವರಿಗೆ ಒಬ್ರು ಮುಂಭಾಗದಲ್ಲಿ ಮತ್ತೊಬ್ಬರು ಮುಂಭಾಗದಲ್ಲಿ ಕಾಣಿಸ್ಕೊಳ್ಳುವ ರೀತಿಯಲ್ಲಿ ಒಂದು ರೀತಿ ಯಡಿಯೂರಪ್ಪನವರು ಸಿದ್ಧತೆಯನ್ನ ಮಾಡ್ಕೊಂಡು ಬಂದ್ರು ಆದ್ರೆ ಏನು ತುಮಕೂರು ನಗರದಿಂದ ಏನು ಟೌನ್ ಹಾಲ್ ನಿಂದ ಎಂಜಿ ರೋಡ್ ವರೆಗೆ ನಡೆದಂತ ಸಂದರ್ಭದಲ್ಲಿ ಜ್ಯೋತಿ ಗಣೇಶ್ ಅವರು ಮುಂಭಾಗದಲ್ಲಿದ್ರು ಅದಾದಂತ ಸಂದರ್ಭದಲ್ಲಿ 2ನೇ ಸಾಲಿನಲ್ಲಿದ್ದಂತ
ಏನು ಸೌಡು ಶಿವಣ್ಣ ಅವರು ಅವರು ಕೂಡ ಮುಂಭಾಗಕ್ಕೆ ಬಂದು ಯಡಿಯೂರಪ್ಪನವರ ಎಡಭಾಗ ಬಲಭಾಗದಲ್ಲಿ ಇಬ್ಬರು ಕೂಡ ನಿಂತ್ಕೊಂಡು ಬಂದಂತದ್ದು. ಇದಾದ ಬಳಿಕ ಭದ್ರಮ್ಮ ಚೌಟ್ರಿಯಲ್ಲಿ ಏನು ಯಡಿಯೂರಪ್ಪನವರು ಒಂದು ಮಾತನಾಡುವಂತ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಇಬ್ಬರ ಹೆಸರನ್ನು ಕೂಡ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ. ಯಾರು ನಮ್ಮ ಅಭ್ಯರ್ಥಿ, ಯಾಕಂತಂದ್ರೆ ಎಲ್ಲಿ ಶಾಸಕರು ಇದ್ದಾರೆ ಅಲ್ಲಿ ಬಹುತೇಕ ಶಾಸಕರಿಗೆ ಟಿಕೆಟ್ ನೀಡುವಂತ ವಿಚಾರವಾಗಿ ಏನು ತುರುವೇಕೆರೆ ಭಾಗದಲ್ಲಿ ಏನು ಶಾಸಕ ಅನ್ನೇ ಗೆಲ್ಲಿಸಿಕೊಡಿ ಅಂತ ಹೇಳಿ ಹೇಳಿದಂಥದ್ದು, ಮಸಾಲೆ ಜಯರಾಮ್ ಅವ್ರನ್ನ ಗೆಲ್ಲಿಸಿಕೊಡಿ ಅಂತ ಹೇಳದಂಥದ್ದು. ಆದ್ರೆ ತುಮಕೂರು ನಗರದಲ್ಲಿ ಶಾಸಕರಿದ್ರು ಕೂಡ ಅವ್ರನ್ನ ಗೆಲ್ಲಿಸಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ, ಅವರ ಹೆಸರನ್ನ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ, ಸೊಗಡು ಶಿವಣ್ಣ ಅವರನ್ನು ಕೂಡ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ. ಎಲ್ಲೋ ಒಂದ್ ರೀತಿ ಅವರಿಗೂ ಕೂಡ ಗೊಂದಲಕ್ಕೆ ತೆರೆ ಇಳಿಯುವಂತ ಶಕ್ತಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಸೊಗಡು ಶಿವಣ್ಣ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ನಾನು ಬಂಡಾಯವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ಬಾರಿ ಹೇಮಂತ್ ಗೊತ್ತಾಯ್ತು, ಒಟ್ಟಿನಲ್ಲಿ ಬಂಡಾಯ ಹೇಳೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಡೀಟೇಲ್ಸ್. ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.